ಇವತ್ತೇ ಸೂಚನೆಯನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಆ ಕುಟುಂಬದ ನೋವಿಗೆ ದೇವರು ಆ ನೋವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಸಲ್ಲಿಸ್ಬೋದು ಅಷ್ಟೇ. ನಾನು ಇದು ನನಗೆ ನಿಜಕ್ಕೂ ನನ್ನ ಒಂದು ಜೀವನದಲ್ಲಿ ಅತ್ಯಂತ ಅತ್ಯಂತ ಕೆಟ್ಟ ಘಟನೆ. ಇದೇ ರೀತಿ ಇದೇ ತಾಲೂಕಿನವರು ಒಂದು ಬಾರಿ ನಂಜನಗೂಡಿಗೆ ಹೋಗಿ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬರಬೇಕಾದರೆ 19 ಒಂದೇ ಹಳ್ಳಿಯ ಈ ಭಾಗದ ರೈತರು ಒಂದು ನೀರಿನಲ್ಲಿ ಮುಳುಗೋದಂಥ ಒಂದು ಘಟನೆ, ಅಪಘಾತ ಇದು ಎರಡನೆಯ ಒಂದು ಘಟನೆ ಈ ಒಂದು ತಾಲೂಕಿನಲ್ಲಿ. ಈ ರೀತಿ ಏನಾಗ್ತಾ ಇದೆ ಇದು ನಿಜಕ್ಕೂ ನಮ್ಮೆಲ್ಲರಿಗೆ ದುಃಖವನ್ನು ತಂದಿರತಕ್ಕಂಥದ್ದು. ಈ ಪ್ರಕರಣವನ್ನು ನೋಡಿದಾಗ ನಾವು ಸರ್ಕಾರದ ವತಿಯಿಂದಲೇ ಗ್ರಾಮೀಣ ಪ್ರದೇಶದಲ್ಲಿ ವಾಹನ ಸೌಲಭ್ಯಗಳನ್ನು, ಸಾರಿಗೆ ಸೌಲಭ್ಯಗಳನ್ನು ಕಲ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ, ಇವತ್ತು ಜನರ ಒಂದು ರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹಲವಾರು ರೀತಿಯ ಕ್ರಮಗಳನ್ನು ತೆಗೆದುಕೋಬೇಕು ಅಂತಕ್ಕಂಥ ಸಂಕಲ್ಪವನ್ನು ಮಾಡಿದ್ದೇನೆ. ಅದೇ ರೀತಿಯಲ್ಲಿ ಈ ಒಂದು ರಸ್ತೆಗಳ ಒಂದು ಕೆಲಸಗಳಿಗೂ ತಕ್ಷಣ ಚಾಲನೆ ಕೊಡಲಿಕ್ಕೆ ತೀರ್ಮಾನ ಮಾಡಿದೆ.